ನಮಸ್ಕಾರ ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡುತ್ತಿರೋ ಉದ್ದೇಶ ಏನಂತಂದರೆ ಒಂದು ತಿಂಗಳ ಇಂಟರ್ನ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತೀವಿ ಮನೇಲೇ ಕುತ್ಕೊಂಡು ಇಂಟರ್ನ್ಶಿಪ್ ಮಾಡ್ಬೋದು ಜೊತೆಗೆ ಸ್ಟೈಫಂಡ್ ಕೊಡ್ತಾರೆ ಅದ ಅದಾದಮೇಲೆ ನಿಮಗೆ ಸರ್ಟಿಫಿಕೇಷನ್ ಇರುತ್ತೆ ಈ ಸರ್ಟಿಫಿಕೇಟು ನಿಮಗೆ ಮುಂದೆ ಜಾಬ್ಗೆಲ್ಲ ಹೆಲ್ಪ್ ಆಗುತ್ತೆ ಏನಿದು ಯಾವುದು ಇಂಟರ್ನ್ಶಿಪ್ ಕಂಪ್ನಿ ಅದನ್ನ ನೋಡೋಣ ಅನ್ಸ್ಕೂಲ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರೆಕಾಗ್ನೈಸ್ ಆಗಿರೋ ಕಂಪ್ನಿ ಸೊ ಹೈದರಾಬಾದಲ್ಲಿ ಇದೆ ಆಮೇಲೆ ಈ ಇನ್ ಇಂಟರ್ನ್ಶಿಪ್ನ ತೆಲಂಗಾಣ ಗೌರ್ಮೆಂಟ್ ಅವರು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದಾರೆ ಒಂದು ವೇಳೆ ಇದರಲ್ಲಿ ನೀವೇನಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನಿಮ್ಮ ಮುಂದೆ ಒಳ್ಳೆ ಥರ ಜಾಬ್ ಸಿಗುತ್ತೆ ಏನಿದು ಜಾಬ್ ಇರುತ್ತೆ ನಿಮಗೆ ಅಂತಂದರೆ ಇದು ಜಾಬ್ ಬಗ್ಗೆ ಮಾಹಿತಿ ಏನಂತಂದ್ರೆ ಮಾರ್ಕೆಟಿಂಗ್ ಇಂಟರ್ನ್ ಆಗ ತೊಗೋತಾರೆ ನಿಮಗೆ ಸೊ ನಿಮಗೆ ಸೇಲ್ಸ್ ಮಾರ್ಕೆಟಿಂಗ್ ಬಿಸ್ನೆಸ್ ಡೆವಲಪ್ಮೆಂಟ್ ಸ್ವಲ್ಪ ಐಡಿಯಾ ಇದ್ದರೆ ಸಾಕು ಇದು ನೀವು ಜಾಬ್ ಮಾಡ್ಬೋದು ಟಾಸ್ಕ್ ಏನು ಮಾಡಬೇಕು ನೀವು ಇಂಟರ್ನ್ಶಿಪ್ ಅಲ್ಲಿ ಇಂಟರ್ನ್ಶಿಪ್ ಅಂದರೆ ಬರೀ ಕಲಿಸ್ಕೊಡೋಂಗಿಲ್ಲ ನಿಮಗೆ ವರ್ಕ್ ಕೊಡ್ತಾರೆ ಇಟ್ಸ್ ಲೈಕ್ ಎ ವರ್ಕ್ ಫ್ರಮ್ ಹೋಮ್ ಅಂತ ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ ಮಾಡಬೇಕು ಅನ್ಸ್ಕೂಲ್ ಕೋರ್ಸಸ್ನ ಯಾವ ಥರ ಪ್ರಮೋಟ್ ಮಾಡ್ಬೇಕಂತೇಳಿ ಅವ್ರು ಹೇಳಿಕೊಡ್ತಾರೆ ಆಮೇಲೆ ಅನ್ಸ್ಕೂಲ್ದು ಪ್ರಾಡಕ್ಟು ವೆಬ್ಸೈಟ್ ಇದೆ ಆ ವೆಬ್ಸೈಟ್ನ ಅಡ್ವರ್ಟೈಸ್ಮೆಂಟ್ ಮಾಡೋದು ಅಡ್ವರ್ಟೈಸ್ಮೆಂಟ್ ಅಂತಂದರೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ನ ಫಾರ್ವರ್ಡ್ ಮಾಡ್ತಿರಲ್ಲ ಹೇಗೆ ನಿಮ್ಮ ಫೋಟೋಗಳನ್ನ ಅದೇ ಥರ ಇದನ್ನು ಬ್ರ್ಯಾಂಡಿಂಗ್ ಮಾಡಬೇಕು ಇದಕ್ಕೆ ಸ್ಕಿಲ್ಸ್ ಏನು ಬೇಕು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಯಾವುದೇ ಒಂದು ಲ್ಯಾಂಗ್ವೇಜ್ ಬೇಕಂತ ಏನಿಲ್ಲ ಅದು ಡಿಗ್ರಿ ಆಗಿರಬೇಕು ಮಾಸ್ಟರ್ ಡಿಗ್ರಿ ಆಗಿರಲೇಬೇಕು ಅಂತೇನಿಲ್ಲ ಕಲಿತಾ ಇದ್ದರೂ ಓಕೆ ನಿಮಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪ್ರತಿದಿನ ಹೇಗೆ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹೆಂಗೆ ಪ್ರತಿದಿನ ನಿಮ್ಮದು ಪೋಸ್ಟ್ ಹಾಕ್ತೀರ ಪ್ರೊಫೈಲ್ ಹೆಂಗೆ ಬಿಲ್ಡ್ ಮಾಡ್ತೀರಾ ಅದೇ ಥರ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಸಾಕು ನಿಮಗೆ ಈ ನ ಇಂಟರ್ನ್ಶಿಪ್ ಆರಾಮಾಗಿ ನೀವು ಮಾಡ್ಬೋದು ಇದಕ್ಕೆ ಗುಡ್ ಸೇಲ್ಸ್ ಮತ್ತು ಕಮ್ಯುನಿ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮ್ಗೆ ಗೊತ್ತೈತಿ ಎಲ್ಲರೂ ಸ್ಕಿಲ್ಸ್ ಇರುತ್ತೆ ನಿಮಗೆ ಸೊ ಇದನ್ನ ಮಾಡಿದ್ರೆ ಮನೇಲೆ ಕೂತ್ಕೊಂಡು ನಿಮಗೆ ಸರ್ಟಿಫಿಕೇಟು ಬರುತ್ತೆ ಸ್ಟೈಫಂಡು ಬರುತ್ತೆ ಸೊ ರಿಕ್ವಿಸ್ಟ್ ಜೆಸ್ಟ್ ಅವರೇ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಮೇಲೆ ಸ್ಟೈಫಂಡ್ ಇರುತ್ತೆ ಎಂಡ್ ಆಫ್ ದಿ ನಿಮಗೆ ಇಂಟರ್ನ್ಶಿಪ್ಪಲ್ಲಿ ಸರ್ಟಿಫಿಕೇಟ್ ಬರುತ್ತೆ ಈ ಸರ್ಟಿಫಿಕೇಟು ಎಷ್ಟು ಇಂಪಾರ್ಟೆಂಟ್ ಅಂದರೆ ಯಾಕಂದರೆ ಗೌರ್ಮೆಂಟ್ ಆಫ್ ತೆಲಂಗಾಣಗೆ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಇದು ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ ಮುಂದೆ ನಿಮ್ಮ ಜಾಬ್ ತೊಗೊಳಕ್ಕೆ ನಿಮ್ಮ ರೆಸ್ಯೂಮ್ ಒಳ್ಳೆ ಬಿಲ್ಡ್ ಆಗುತ್ತೆ ಓಕೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಪ್ಲಿಕೇಶನ್ ಬೇಸ್ಡ್ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಎಂಡ್ ಆಫ್ ದಿ ವಿಡೋ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲಿಂಕ್ ಹೇಳ್ತೀನಿ ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಆ ಗೂಗಲ್ ಫಾರ್ಮ್ ಬೇಸ್ ಮಾ ಬೇಸ್ಡನ್ನು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಇದು ಇಂಟರ್ನ್ಶಿಪ್ಪು ಒನ್ ಮಂತ್ ಇಂಟರ್ನ್ಶಿಪ್ಪು ಆಮೇಲೆ ಇದು ಡೆಡ್ ಲೈನ್ ಯಾವಾಗ ಅಪ್ಲೈ ಮಾಡೋಕ್ಕೆ ಅಂತಂದರೆ ಟ್ವೆಂಟಿ ಏಯ್ ಇವತ್ತು ಏಯ್ಟೀನ್ತು ಇನ್ನೂ ಟೂ ಡೇಸ್ ಇದೆ ಇವಾಗ ಅಪ್ಲೈ ಮಾಡಬೇಡಿ ಎಲ್ಲರು ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಸುಷ್ಮಿತ್ ಕುಮಾರ್ ಸಾಹು ಅಂತೇಳಿ ಮಾರ್ಕೆಟಿಂಗ್ ಆಪ್ರೇಷನ್ ಲೀಡ್ ಅಂತೇಳಿ ಸೊ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ ಒನ್ಸ್ ನೀವು ಗೂಗಲ್ ಫಾರ್ಮ್ನ ಅಪ್ ಫಿಲ್ ಮಾಡಿಬಿಟ್ಟು ಇವ್ರಿಗೆ ಫೋನ್ ಮಾಡಿ ಯಾವ ಥರ ಇರುತ್ತೆ ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಲಿಂಕಲ್ಲಿ ಲಿಕ್ ಕ್ಲಿಕ್ ಮಾಡಿದರೆ ಇಲ್ಲಿ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಈ ಗೂಗಲ್ ಫಾರ್ಮಲ್ಲಿ ಯಾವ ಏನೇ ನಿಮ್ಮ ನೇಮು ಇಮೇಲ್ ಐ ಡಿ ಕ್ವಸ್ ಕೆಲವೆಷ್ಟು ಕ್ವಶನ್ಸ್ ಕೇಳಿದ್ದಾರೆ ಕವನ್ಸನ್ ಸ್ಕಿಲ್ಸ್ ಯಾವ ಥರ ರೇಟ್ ಕೊಡ್ತೀರಾ ಅಂತೇಳಿ ಕ್ಲಿಕ್ ಮಾಡಿ ಆಮೇಲೆ ಈ ಅಂಡ್ ಸ್ಕೂಲ್ದು ಅಡ್ವರ್ಟೈಸ್ಮೆಂಟ್ ಎಲ್ಲಿ ಸಿಕ್ತು ಅಂತ ಇದೆ ಸೋಷಿಯಲ್ ಮೀಡಿಯಾ ಅಂತ ಕ್ಲಿಕ್ ಮಾಡಿ ಓಕೆ ಇಲ್ಲಿ ನಿಮಗೆ ಎಲ್ಲ ಥರ ಫಿಲ್ ಮಾಡಿದ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಇದೇ ಅಪ್ಲಿಕೇಶನ್ ಬೇಸ್ ಸೆಲೆಕ್ಷನ್ ಇದೇ ಇರುತ್ತೆ ಇದೇನು ಸೊ ಇದರಲ್ಲಿ ನೀವು ಏನು ಕರೆಕ್ಟಾಗಿ ಕೊಡ್ತೀರ ಆ ಬೇಸ್ ಮೇಲೆ ಸೆಲೆಕ್ಷನ್ ಆಗುತ್ತೆ ಸೊ ಪ್ರತಿಯೊಬ್ಬರು ಇದಕ್ಕೆ ಸೆಲೆಕ್ಟ್ ಆಗೇ ಆಗ್ತೀರಾ ಸೊ ನನ್ನ ಪ್ರಕಾರ ಸೊ ಎಲ್ಲರೂ ಇದನ್ನು ನೀಟಾಗಿ ಫಿಲ್ ಮಾಡಿ ಎಂಡ್ ಆಫ್ ದಿಟ್ ವಿಡಿಯೋನ ನೋಡಿದಾಗ ಅಲ್ಲಿ ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ ಲಿಂಕು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಬರುತ್ತೆ ಫಿಲ್ ಮಾಡಿ ಯಾರಾದರೂ ಇನ್ನೂ ನಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಾವು ಪ್ರತಿದಿನ ಇದೇ ಥರ ಜಾಬು ಇಂಟರ್ನ್ಶಿಪ್ ಬಗ್ಗೆ ನೀವು ಮಾಹಿತಿ ಕೊಡ್ತೀವಿ ಈ ಕೊರೋನಾ ಟೈಮಲ್ಲಿ ಜಾಬ್ ಇಲ್ಲದೇ ಇಲ್ಲ ಅಂತ ಮನೆಗೆ ಕೂತ್ಕೊಂಡವರಿಗೆ ಎಷ್ಟೋ ಜನ ಕಂಪ್ನಿಯಿಂದ ಹೊರಗೆ ಹಾಕಿದ್ದಾರೆ ಅವ್ರಿಗೆ ನಾವು ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದಿದ್ದೀವಿ ಸೊ ಬೇಕು ಎಲ್ಲರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು